శబ్దకోశన కన్నడ అల్ల ಕನ್ನಡ ಅನ್ನುವಂತ ಪದ ಕನ್ನಡ ಅನ್ನುವಂತ ಪದ ಒಂದು ಕನ್ನಡ ಇರ್ಬೋದು ನಾ ಯಾಕೆ ಮಾತಾಡಕತ್ತೀನಿ ಅಂದ್ರೆ ಈ ತರ ಒಂದು ಯಾವುದೋ ಬೇರೆಯ ಭಾಷೆಯ ಡಿಕ್ಷನರಿಯನ್ನ ಯಥಾವತ್ತಾಗಿ ಕನ್ನಡದಲ್ಲಿ ನೀನು ಟೈಪ್ ಮಾಡಿ ಪ್ರಿಂಟ್ ಮಾಡಿ ನನಗೆ ಕೊಟ್ರೆ ನಾನು ಒಪ್ಪಿಕೊಳ್ಳುತ್ತಾ ಇರೋದೀನಿ ನಾನು ನಂಜುಂಡಸ್ವಾಮಿ ಎಂ ನಂಜುಂಡಸ್ವಾಮಿ ಪರ್ಸನಲಿ ಐ ಡೋಂಟ್ ವಾಂಟ್ ಟು ಅಗ್ರಿ ನೀವು ಯಾರು ಅಗ್ರಿ ಆಗ್ಬೋದು ಇಡೀ ಕರ್ನಾಟಕ ರಾಜ್ಯ ಅಗ್ರಿ ಆಗೋದು ಕನ್ನಡ ಸಾಹಿತ್ಯ ಕೂಟಗಳು ಅಗ್ರಿ ಆಗೋದು ಬಟ್ ಐ ಆಮ್ ನಾಟ್ ಅಗ್ರಿ ನೀವು ಜನರ ಮಧ್ಯದಲ್ಲಿ ಹೋಗಿ ಜನರ ಭಾಷೆಯಲ್ಲಿ ಇರುವಂತಹ ಜನರ ಆಡು ನುಡಿಯಲ್ಲಿ ಇರುವಂತಹ ಪದಗಳನ್ನು ತಗೊಂಡು ನೀವು ಕನ್ನಡಕ್ಕೆ ಡಿಕ್ಷನರಿ ಬರೀರಿ ಆವಾಗ ನಿಮ್ಗೆ ಸಂಘ ಅಂದ್ರೆ ಸಿಗ್ತೈತಿ ಮಾ ಅಂದ್ರೆ ಸಿಗ್ತೈತಿ ಸಂಗಮ ಅಂತ ಸಿಗ್ತೈತಿ ನೀವು ಸಂಘ ಸಂಘ ಅಂತಂದ್ರೆ ಕೂಟ ಗ್ರೂಪ್ ಅಂತಕ್ಕಂತ ಒಂದು ಯಾವುದೋ ಪದವನ್ನ ತಗೊಂಡು ನೀವು ಸಂಗಮ ಭಾಷೆಯ ಬಗ್ಗೆ ಮಾತಾಡಕತ್ತೀವಿ ಒಂದನೆಯ ಶತಮಾನದ ಸಂಗಮ ಲಿಟ್ರೇಚರ್ ಎಷ್ಟೋ ಜನ ಹೇಳ್ಬಿಟ್ರು ಅದು ಬುದ್ಧಿಸ್ಟ್ ಸಂಘಗಳಿದ್ದು ಅಲ್ಲಿ ಆ ಬುದ್ಧಿಸ್ಟ್ ಸಂಘಗಳದ್ದು ಲಿಟ್ರೇಚರ್ ಅದು ಯಾಕೆ ಹಿಂಗ್ ಮಾತಾಡಕತ್ತೀವಿ ನಾವು ನಾನು ಅದಕ್ಕೆ ಲಾಸ್ಟ್ ಟೈಮ್ ಒಂದ್ಸರಿ ಇದೇ ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಇದೇ ರೀತಿ ಒಂದು ಸಂಶೋಧನೆಗಳ ಬಗ್ಗೆ ಮಾತಾಡುವಾಗ ನಾ ಹೇಳಿದೆ ನೀವು ಒಂದನೇ ಶತಮಾನದ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಫಸ್ಟ್ ನೀವು ಒಂದನೇ ಶತಮಾನದ ಯಾವ ಭಾಷೆಯ ಬಗ್ಗೆ ಮಾತಾಡಕತ್ತೀರಿ ಯಾವ ಏರಿಯಾದ ಬಗ್ಗೆ ಮಾತಾಡಕತ್ತೀರಿ ಆ ಏರಿಯಾದ್ದು ಆ ಭಾಷೆದು ಆ ಕಾಲದ್ದು ಡಿಕ್ಷನರಿ ಫಸ್ಟ್ ತಯಾರು ಮಾಡಿ ಅದನ್ನ ತಯಾರು ಮಾಡಿ ನೀವು ಅದ್ರ ಬಗ್ಗೆ ಸಂಶೋಧನೆ ನೀವು ಒಂದನೇ ಶತಮಾನದ ಸಂಗಮ ಲಿಟ್ರೇಚರ್ ಬಗ್ಗೆ ಮಾತಾಡಕತ್ತೀನಿ ಅಂದ್ರೆ ಒಂದನೇ ಶತಮಾನದ ಭಾಷೆಯ ಬಗ್ಗೆ ಮಾತಾಡ್ರಿ ನೀವು ಇವತ್ತಿನ ಕನ್ನಡದ ನಿಘಂಟು ಕನ್ನಡದ ಪದಕೋಶ ಶಬ್ದಕೋಶವನ್ನ ಇಟ್ಕೊಂಡು ನೀವು ಸಂಘ ಅನ್ನೋಂಥ ಪದದ ಬಗ್ಗೆ ಯಾಕೆ ಹೇಳಾಕತ್ತೀರಿ ಅಂತ ನಾನು ಕೇಳ್ತೀನಿ ನಾನು ನಿಮ್ಗೆ ಹೇಳ್ತೀನಿ ರಿಸರ್ಚ್ ದಟ್ ಡಸಂಟ್ ಶಾಕ್ ಇಟ್ ಈಸ್ ನಾಟ್ ಎ ರಿಸರ್ಚ್ ಅಟ್ ಆಲ್ ಏನಪ್ಪ ನೀನು ಎಲ್ಲ ರಂಗ ಶರ್ಟ್ ಹಾಕೊಂಡಿದಿ ನಿನ್ನ ಶರ್ಟಿನ ಮೇಲೆ ಏನಾರ ವಿಚಿತ್ರ ವಿಚಿತ್ರ ಶರ್ಟ್ ಇತ್ತಂದ್ರ ಚಿತ್ರ ಇತ್ತಂದ್ರ ಮಂದಿ ಎಲ್ಲ ನಿನ್ನ ನೋಡ್ತಾರ ಹಂಗ ಅನ್ಕೊಂಡು ಏನಾರ ಮಾಡಕ್ ಹೋಗ್ಬೇಡ್ರಿ ಆದ್ರೆ ಮಾಡಬೇಕಾದದನ್ನ ಚೆಂದಾಗಿ ಮಾಡ್ರಿ ಮತ್ತೆ ಮನಪೂರ್ವಕವಾಗಿ ಮಾಡ್ರಿ ಒಂದು ಸೈಕಿಕ್ ಡಿಸ್ಟೆನ್ಸ್ ಅಂದ್ರೆ ಏನು ಮಾನಸಿಕ ದೂರ ಅಂದ್ರೆ ಏನು ನಾನು ನಿಮ್ಗೆ ಹೇಳ್ತೀನಿ ಕನ್ನಡದ ವಿದ್ಯಾರ್ಥಿಗಳು ಗೊತ್ತಿರ್ತದ ಆ ಮಾನಸಿಕ ದೂರವನ್ನ ನೀವು ಇಟ್ಕೊಂಡು ರಿಸರ್ಚ್ ಮಾಡಿ ಆವಾಗ ಸರಿ ಬರ್ತದೆ ಕೇವಲ ಸಂಗಮ್ ತಮಿಳ್ಗಮ್ ನಾನು ಅವ್ರಿಗೆ ಹೋಗಿ ಮಾತಾಡಿದ್ದೆ ಸರ್ ತಾವು ಸಂಘ ಅನ್ನೋದ್ರ ಬಗ್ಗೆ ಬರೆದಿದ್ದೀರಿ ಸಂಘ ಅಂದ್ರೆ ಏನ್ ಸರ್ ಅಂತ ಕೇಳಿದೆ ಅವರು ಇದೇ ಹೇಳಿದ್ರು ಸಂಘ ಅಂತಂದ್ರ ಗ್ರೂಪ್ ಬುದ್ಧಿಸ್ಟ್ ಸಂಘ ಹಂಗಿಂಗೆಲ್ಲ ನಾನು ಅವಾಗ ಹೇಳಿದೆ ಸರ್ ಸಂಘ ಅಂತಂದ್ರ ಕನ್ನಡದ ಭಾಷೆ ಒಳಗೆ ಸರ್ ಸಂಘ ಅಂದ್ರೆ ದೊರೆ ಸರ್ ಅಂದ ಯಾವ ಭಾಷೆ ಮಾಳವ ಭಾಷೆ ಯಾವರು ಮಾಳವರು ಮಳವಳ್ಳಿಯಲ್ಲಿರುವಂತ ಕೆಲವೊಂದು ಜನರ ಭಾಷೆ ಆದ್ರೆ ಮಾಳವರು ಇಡೀ ಭಾರತ ದೇಶದ ಒಳಗೆ ತುಂಬಿಕೊಂಡಿದ್ರು ಅವ್ರು ಎಲ್ಲೆಲ್ಲಿ ಹೋಗ್ಯಾರ ಅಲ್ಲಲ್ಲೇ ಮಲ್ಲಾಪುರ ಮಾಳಮಡ್ಡಿ ಮಳವಳ್ಳಿ ಮಾಲ್ವಾಲ್ ಮಲ್ಲೇವಲ್ಲಿ ಮಾಳಾಪುರ ಮಹಾಮಲ್ಲಪುರಂ ಅದು ಮಹಾಮಲ್ಲಪುರಂನು ಅಲ್ಲ ಅದು ಮಾಮಲ್ಲಪುರಂ ಮಾಮಲ್ಲಪುರಂ ಮಲೆಯರಸರು ಮಲೆ ಕುಡಿಯರು ಈಗ ಏನಾಗ್ಬಿಟ್ಟದ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಓಬಿಸಿಸ್ ಅಂಡ್ ಜನರಲ್ ಮೆರಿಟ್ಸ್ ಅಂತೇಳಿ ನಮ್ಮ ದೇಶದೊಳಗೆ ಒಂದಿಷ್ಟು ಲಿಸ್ಟ್ ಮಾಡಿಬಿಟ್ಟಾರ ಇವ ಈ ಜಾತಿ ಅವ ಅಂತಂದ್ರೆ ಶೆಡ್ಯೂಲ್ ಕಾಸ್ಟ್ ಈ ಜಾತಿ ಅವಂದ್ರೆ ಶೆಡ್ಯೂಲ್ ಟ್ರೈಬ್ ಈ ಜಾತಿ ಅವ ಅಂತಂತಂದ್ರೆ ಅವ ಓಬಿಸಿ ಅಂತ ಲಿಸ್ಟ್ ಮಾಡಿಬಿಟ್ಟಾರ ಈಗ ಹೆಂಗ ಆಗ್ಯದ ಅಂತಂದ್ರೆ ಅವ ಶೆಡ್ಯೂಲ್ ಟ್ರೈಬ್ ಅಲ್ಲಿರ್ಬೇಕು ಅವ ಇಲ್ಲಿ ಯಾಕೆ ಬಂದಾನ ಇವ ಎಸ್ ಸಿ ಅದಾನ ಇಲ್ಲಿ ಬರಬಾರ್ದು ನಿನಗೊಂದು ಆಯೋಗ ಕೊಟ್ಟಿವಪ್ಪ ನೀ ಆ ಆಯೋಗದಂತೆ ಹೋಗು ನಮ್ಮ ಆಯೋಗಕ್ಕೆ ಬರಬೇಡ ನಿಂದು ಓಬಿಸಿ ಆಯೋಗ ಒಂದೇನೋ ಬುಡಕಟ್ಟು ಏನೋ ಓಬಿಸಿ ಆಯೋಗಕ್ಕೆ ಏನಂತ ಬ್ಯಾಕ್ವರ್ಡ್ ಕಮಿಷನ್ ಅಂತೇಳಿ ಒಂದು ಮಾಡಿವಪ್ಪ ನೀ ಅಲ್ಲಿ ಹೋಗು ನೀನು ಇಲ್ಲಿ ಬರಬೇಡ ನಾನು ನಿಮ್ಗೆ ಹೇಳ್ತೀನಿ
ಎಲ್ಲಾ ಆಯೋಗಗಳು ಎಲ್ಲಾ ಕಮಿಷನ್ ಗಳು ಅವ ಪಾಪ ಬಡವರಿಗೆ ಆಯಾ ಕಮ್ಯುನಿಟಿ ಅವರಿಗೆ ಹೆಲ್ಪ್ ಮಾಡಕಂತ ಮಾಡ್ಲಿ ನಾನು ಹೇಳ್ತೀನಿ ಜಾತಿ ಜನಾಂಗಗಳ ಅಧ್ಯಯನ ಇತಿಹಾಸದ ಅಧ್ಯಯನ ಭಾಷೆಯ ಅಧ್ಯಯನ ಧರ್ಮಗಳ ಅಧ್ಯಯನ ಮತ್ತೆ ಬೇರೆ ಬೇರೆ ವಿಷಯಗಳ ಅಧ್ಯಯನವನ್ನ ನಾವು ಈ ಎಡ್ಗರ್ ಥರ್ಸ್ಟನ್ ಕಾಸ್ ಅಂಡ್ ಟ್ರೈಬ್ಸ್ ಆಫ್ ಸದರ್ನ್ ಇಂಡಿಯಾ ಜಾನ್ ಫೇತ್ಫುಲ್ ಫ್ಲೇಟ್ ಇವರಂಗ ಅತ್ಯಂತ ವಸ್ತುನಿಷ್ಠವಾಗಿ ಮಾನಸಿಕ ದೂರದಿಂದ ನಾವು ಸ್ಟಡಿ ಮಾಡಿದೀವಿ ಅಂತಂದ್ರೆ Then everybody is equal, everybody is same. ಒಬ್ಬ ಮಲೆ ಕುಡಿ ಅನ್ನುವಂತ ವ್ಯಕ್ತಿ ಮಲೆ ದೊರೆಗಳಿಗೆ ಹೊಂದಿಕೆ ಆಗ್ತಾನ ಮಾಳಪರಿಗೆ ಹೊಂದಿಕೆ ಆಗ್ತಾನ ಆಮೇಲೆ ಗುಸ್ತಾವ್ ಓಪರ್ತು ತನ್ನ ದ್ರಾವಿಡಿಯನ್ ಪುಸ್ತಕದೊಳಗೆ ಹೇಳ್ತಾನ ಪಲ್ಲವ ದೊರೆಗಳು ಪಲ್ಲವರು ಅಂತ ಹೇಳಿದವ ಅವರೇ ಮಲ್ಲರಾಗಿದ್ರು ಪಲ್ಲ ಅಂದ್ರು ಒಂದೇ ಮಲ್ಲ ಅಂದ್ರು ಒಂದೇ ಅಂತ ಹೇಳ್ತಾನೆ ಮಲ್ಲ ಅಂದ್ರು ಒಂದೇ ಮಾಲ ಅಂದ್ರು ಒಂದೇ ಅಂತ ಹೇಳ್ತಾನೆ ಆಂಧ್ರ ಪ್ರದೇಶದಲ್ಲಿ ಮಾಲ ಇಸ್ ಎ ಶೆಡ್ಯೂಲ್ ಕಾಸ್ಟ್ ಅಂಡ್ ತಮಿಳುನಾಡಲ್ಲಿ ಪಲ್ಲ ಇಸ್ ಎ ಶೆಡ್ಯೂಲ್ ಕಾಸ್ಟ್ ಅಂಡ್ ಕರ್ನಾಟಕದಲ್ಲಿ ಪೊಲ್ಲ ಇಸ್ ಎ ಶೆಡ್ಯೂಲ್ ಕಾಸ್ಟ್ ಪೊಲ್ಲ ಅಂತಂದ್ರೆ ಹೊಲೆಯ ಹೊಲೆಯ ಇಸ್ ಎ ಶೆಡ್ಯೂಲ್ ಕಾಸ್ಟ್ ನಾವೇನಾದ್ರೂ ನಮ್ಮ ಪುಸ್ತಕಗಳಲ್ಲಿ ಈ ಎಲ್ಲಾ ದೊರೆಗಳು ನಾಗಮೂಲದಿಂದ ಬಂದ್ರು ಇವರೆಲ್ಲರೂ ಮಾಳವರ ಮೂಲದಿಂದ ಬಂದ್ರು ಅಂತ ನಾವು ಹೇಳಿಬಿಟ್ಟಿವಿ ಅಂತಂದ್ರೆ ಇವತ್ತು ಶೆಡ್ಯೂಲ್ ಕಾಸ್ಟ್ ಬೇಡ ಶೆಡ್ಯೂಲ್ ಟ್ರೈಬ್ ಬೇಡ ಒಬಿಸಿನು ಬೇಡ ರಿಸರ್ವೇಶನ್ ಬೇಡ ಎಲ್ಲರಿಗೂ ನಾವು ಒಂದು ಅಂತ ಹೇಳಿ ಎಲ್ಲರನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡಿ ನೀನು ಅಗದಿ ದೊಡ್ಡ ಸಾವುಕಾರ ಮಗ ಇರ್ಬೋದು ಬಟ್ ನಮ್ಮ ಯೂನಿವರ್ಸಿಟಿ ಓದ್ತಿ ಅಂದ್ರೆ ನೀನು ಕಂಪಲ್ಸರಿ ಹಾಸ್ಟೆಲ್ ಆಗಿರ್ಬೇಕು ನೀನು ಇದೇ ಸ್ಟ್ಯಾಂಡರ್ಡ್ ಹಾಸ್ಟೆಲ್ ಆಗಿರ್ಬೇಕು ನೀನು ಇದೇ ಪುಸ್ತಕ ಓದ್ಬೇಕು ಇದೇ ಅರಿವಿ ಹಾಕ್ಬೇಕು ಅಂತ ಹೇಳಿ ಯೂನಿವರ್ಸಿಟಿ ಅವ್ರು ಕೊಡ್ಲಿ ನಿನಗೆ ರೊಕ್ಕ ನಿನಗೆ ಫೆಸಿಲಿಟಿ ನಿನ್ನ ಜಾತಿ ನಿನ್ನ ಧರ್ಮ ಎಲ್ಲ ಹೋಗ್ಬಿಡ್ತಾವ ನಮಗೆ ಯಾಕೆ ಸಪರೇಟ್ ಎಸ್ ಸಿ ಹಾಸ್ಟೆಲ್ಗಳು ಬೇಕು ಎಸ್ ಟಿ ಹಾಸ್ಟೆಲ್ಗಳು ಬೇಕು ಓ ಬಿ ಸಿ ಹಾಸ್ಟೆಲ್ಗಳು ಬೇಕು ಯಾಕೆ ಸಪರೇಟ್ ಆಯೋಗಗಳು ಬೇಕು ನಾನು ಹೇಳ್ತೀನಿ ಗುಸ್ತಾವ್ ಓಪರ್ತ್ ತನ್ನ ಪುಸ್ತಕದೊಳಗೆ ಹೇಳ್ತಾನ ಸಂಶೋಧಕ ಮಾಡಬೇಕಾಗಿರುವಂತಹ ಮೂಲ ಕರ್ತವ್ಯ ಅಂತಂದ್ರೆ ಈ ಎಲ್ಲ ಜಾತಿ ಜನಾಂಗಗಳು ಒಂದೇ ಮೂಲದಿಂದ ಬಂದಿದಾವೆ ಅನ್ನೋದನ್ನ ಹೇಳೋದೇ ಅವನ ಕರ್ತವ್ಯ ಅಂತ ಅಲ್ಲ ಎಲ್ಲರೂ ಮಂಗ್ಯದಿಂದ ಮಾನವ ಆದ್ಮೇಲೆ ನಾನು ಬಿಳೆ ಮಂಗ್ಯದಿಂದ ಮಾನವಾಗೇನಿ ನಾನು ಕರೆ ಮಂಗ್ಯದಿಂದ ಮಾನವಾಗೇನಿ ನಮ್ಮ ಮೂಲ ಮಂಗ್ಯ ಬನಾರಸ್ ದೇವಸ್ಥಾನದಾಗಿತ್ತು ನಮ್ಮ ಮಂಗ್ಯ ಮಾರಮ್ಮನ ಗುಡಿ ಆಗಿತ್ತು ನಮ್ಮ ಮಂಗ್ಯ ಬೇವಿನ ಗಿಡದ ಮೇಲೆ ಅಡ್ಡಾಡ್ತಿತ್ತು ಈ ತರದ ಡಿಫ್ರೆನ್ಸ್ ಗಳು ಯಾಕೆ ಹೌದಲ್ರಿ ನನಗೆ ಬಹಳ ಖುಷಿ ಆಯ್ತು ನೀವು ನಕ್ಕಿದ್ದು ಪ್ಲೀಸ್ ಫೋಕಸ್ ಅನ್ ಮೇಡಮ್ ಯಾಕೆ ಏನು ವಿಷಯ ಖುಷಿ ಆತ ಮೇಡಮ್ ಏನ್ ಖುಷಿ ಆತ ಜಾತಿ ವ್ಯವಸ್ಥೆ ಧರ್ಮದ ವ್ಯವಸ್ಥೆ ಇದೆಲ್ಲ ನಮಗ್ ಬೇಕಾಗಿಲ್ಲ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಬರಬೇಕು ಅದಕ್ಕೆ ಈ ತರದ ಕ್ಯಾಟಗರಿ ಸಿಸ್ಟಮ್ ಎಲ್ಲ ಹೋಗಬೇಕಂದ್ರೆ ಸಂಶೋಧನೆ ಆಗ್ಬೇಕು ಎಲ್ಲಾರು ಒಂದಂತ ಪ್ರೂವ್ ಮಾಡಬೇಕು ಈಗ ಹೆಂಗ್ ಪ್ರೂವ್ ಮಾಡಾಗತ್ತಾರ ಅಂತಂದ್ರೆ ನಡೆದ ಧಾರ್ಮಿಕ ಚಳುವಳಿಗಳು ಯು ಆರ್ ಆಲ್ರೆಡಿ ಕ್ಯಾಟಗರೈಸಿಂಗ್ ಬ್ರಿಟಿಷ್ ಮ್ಯೂಸಿಯಂ ನೊಳಗೆ ಇರುವಂತ ಪುಸ್ತಕಗಳು ಹೆಂಗದವ ಅಂತಂದ್ರೆ ಹಿಸ್ಟ್ರಿ ಆಫ್ ರಿಲಿಜನ್ ಫಿಲಾಸಫಿ ಆಫ್ ರಿಲಿಜನ್ ಕ್ಲಾಸಿಕಲ್ ಮಿಥಾಲಜಿ ಓರಿಯೆಂಟಲ್ ಮಿಥಾಲಜಿ ಕ್ರಿಯೇಟಿವ್ ಮಿಥಾಲಜಿ ಮಿಥಾಲಜಿ ಅಂದ್ರೆ ನಾವು ಯಾಕೆ ನಾವು ಗೆರೆ ಹೊಡ್ಕೊಂಡು ಕೇವಲ 12ನೇ ಶತಮಾನದಿಂದ ಇತ್ತೀಚಿನ ಧರ್ಮದ ಬಗ್ಗೆ ನಾವು ಸ್ಟಡಿ ಮಾಡಾಕತ್ತೀವಿ ಯಾಕಂದ್ರೆ ಅದರೊಳಗೆ ಕೆಲವೊಂದು ಧರ್ಮಗಳ ಬಗ್ಗೆ ಚೆನ್ನಾಗಿ ಮಾತಾಡಲಿಕ್ಕೆ ವೈ ವಿ ಆರ್ ನಾಟ್ ಮೇಕಿಂಗ್ ಎ ಹಿಸ್ಟ್ರಿ ಆಫ್ ರಿಲಿಜನ್ ನಾವು ಹಿಸ್ಟ್ರಿ ಆಫ್ ರಿಲಿಜನ್ ಬಗ್ಗೆ ಮಾತಾಡ್ಬೇಕಂದ್ರೆ ಪಪುವಾ ನ್ಯೂ ಗಿನಿ ಅದರೊಳಗೆ ಇರುವಂತ ಕೊಕೊನಟ್ ಟ್ರೀ ದೇವರು ಅನ್ನುವಂತ ಜನಾಂಗದ ಬಗ್ಗೆ ಮಾತಾಡ್ಬೇಕಾಗ್ತದೆ ಮಳವಳ್ಳಿಯಲ್ಲಿ ಬೈರ್ಮಟ್ಟಿ ಕಾಳವನ ಬಗ್ಗೆ ಇರುವಂತ ಮಿಥಾಲಜಿ ಬಗ್ಗೆ ಮಾತಾಡ್ಬೇಕಾಗ್ತದೆ ಬೆಳಕೋಡಿ ಹತ್ರ ಇರುವಂತ ದೊಡ್ಡಮ್ಮ ತಾಯಿ ಬಗ್ಗೆ ಮಾತಾಡ್ಬೇಕಾಗ್ತದೆ ಇಲ್ಲೇ ಕೊಪ್ಪಳದಂತೆಯಲ್ಲೇ ಇರುವಂತಹ ಮಲ್ಲಪ್ಪನ ಗುಡಿ ಬಗ್ಗೆ ಮಾತಾಡ್ಬೇಕಾಗ್ತದೆ ಮೋರೆಯರ ಮನಿ ಬಗ್ಗೆ ಮಾತಾಡ್ಬೇಕಾಗ್ತದೆ ನೋ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಮೋರೆಯರ ಮನಿ ಮೋರೆಯರ ಬಗ್ಗೆ ಮನಿ ಬಗ್ಗೆ ಮಾತಾಡ್ಬಿಟ್ರೆ ಮೋರೆಯರಿಗೆ ಮಹತ್ವ ಸಿಗ್ತದೆ ನಮಗೆಲ್ಲಿ ಮಹತ್ವ ಸಿಗ್ತದೆ ನಮ್ದು ಎಕ್ಸ್ ವೈ ಜೆಡ್ ಮಹಾಸಭಾ ಐತಿ ಎಕ್ಸ್ ವೈ ಜೆಡ್ ಮಹಾಸಭಾ ನಮ್ಗೆ ರೊಕ್ಕ ಕೊಡ್ತೈತಿ
ಎಕ್ಸ್ ವೈ ಝಡ್ ಮಹಾಸಭಾದ ಮಗಳು ಚಂದದಾಳ ಆಕೆಗೆ ನಾನು ಅವಾಗ ಹೋಗಿ ಭೇಟಿ ಆಗಿ ಬರ್ತಿದ್ದೆ ಅವ್ರ ಮನೆಗೆ ಹೋದ ನಂತರ ಸೊ ದಟ್ ಈಸ್ ವೈ ಐ ಆಮ್ ಡೂಯಿಂಗ್ ದಿಸ್ ರಿಸರ್ಚ್ ಸಿ ನಿಮಗೆ ಇಲ್ಲಿ ತನಕ ಬಹಳಷ್ಟು ಮಂದಿ ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಎಕ್ಸ್ ವೈ ಝಡ್ ಮೆಥಡ್ ಎ ಬಿ ಸಿ ಮೆಥಡ್ ಎ ಮೆಥಡ್ ಎಸ್ ಮೆಥಡ್ ಕಾಲ್ ಮೆಥಡ್ ಕೈ ಮೆಥಡ್ ಕಣ್ ಮೆಥಡ್ ಕಿವಿ ಮೆಥಡ್ ರಿಸರ್ಚ್ ಮಾಡೋದು ಹೇಳಿರ್ಬೋದು ನಾನು ನಿಮ್ಗೆ ಹೇಳಾಕತ್ತೀನಿ ಹೊಸ ಮೆಥಡ್ ದಿಸ್ ಇಸ್ ನಾಟ್ ಅರೇಂಜ್ಡ್ ಮೆಥಡ್ ಇಟ್ ಇಸ್ ಅ ಲವ್ ಮೆಥಡ್ ಯು ಹ್ಯಾವ್ ಅ ಲವ್ ಫಾರ್ ದಟ್ ಡೂ ಇಟ್ ಯು ಡೋಂಟ್ ಹ್ಯಾವ್ ಲವ್ ಫಾರ್ ದಟ್ ಡೋಂಟ್ ಡೂ ಇಟ್ ಯು ಹ್ಯಾವ್ ಲವ್ ಫಾರ್ ಮೆಹರ್ಗರ್ ಸಿವಿಲೈಸೇಷನ್ ಸ್ಟಡಿ ಡೂ ಇಟ್ ಯು ಡೋಂಟ್ ಹ್ಯಾವ್ ಅ ಲವ್ ಫಾರ್ ಮೆಹರ್ಗರ್ ಸಿವಿಲೈಸೇಷನ್ ಸ್ಟಡಿ ಡೋಂಟ್ ಡೂ ಇಟ್ ಯು ಹ್ಯಾವ್ ಲವ್ ಫಾರ್ ಲಿಸ್ನಿಂಗ್ ಟು ಮೀ ಸಿಟ್ ಲಿಸನ್ ಯು ಡೋಂಟ್ ಹ್ಯಾವ್ ಅ ಲವ್ ಫಾರ್ ಮೀ ಗೆಟ್ ಔಟ್ ಔಟ್ ಆಫ್ ದಿಸ್ ಪ್ಲೇಸ್ Go and do anything that you love. Do any research that is your passion. ನಿಮಗೆ ಎದರ ಮೇಲೆ ಪ್ರೀತಿ ಐತಿ ಅದನ್ನ ಮಾಡಿ ನಿಮಗೆ ಎದರ ಮೇಲೆ ಪ್ರೀತಿ ಇಲ್ಲ ಅದನ್ನ ಒಕ್ಕಟ್ಟಿ ನಾನು ಮನುಷ್ಯ ಯಾಕೆ ಹಿಂಗಾದೆ ನಾ ಯಾಕೆ ಹಿಂಗೆ ವಿಚಾರ ಮಾಡಿದೆ ಅನ್ನೋದಕ್ಕೆ ನಾನು ಮೂರು ಫಿಲಾಸಫಿಗಳನ್ನು ನಾನು ಹೇಳ್ತೇನೆ ಈ ಮೂರು ಫಿಲಾಸಫಿಯನ್ನು ನಾನು ಸ್ವಾಮಿಸಂ ಅಂತ ಹೇಳ್ತೇನೆ ಎಸ್ ಡಬ್ಲ್ಯೂ ಎ ಎಂ ಐ ಎಸ್ ಎಂ ಸ್ವಾಮಿಸಂ ಸ್ವಾಮಿಸಂ ಅಂತಂದ್ರೆ ಇಲ್ಲಿ ನಂಜುಂಡ ಅನ್ನೋದು ಸೈಲೆಂಟ್ ಅದ ಇಟ್ ಈಸ್ ಆಕ್ಚುಲಿ ನಂಜುಂಡ ಸ್ವಾಮಿಸಂ ಬಟ್ ಇಟ್ ಈಸ್ ಕಾಲ್ಡ್ ಸ್ವಾಮಿಸಂ ಬಿಕಾಸ್ ಐ ರೋಟ್ ದಿಸ್ ಸ್ವಾಮಿಸಂ ಇನ್ ದ ಇಯರ್ 1990 ಜನವರಿ ಮಿಡ್ ನೈಟ್ ವೆನ್ ಐ ಹ್ಯಾಡ್ ನೋ ಬಡಿ ವಿತ್ ಹೂಮ್ ಐ ಕ್ಯಾನ್ ಸೆಲೆಬ್ರೇಟ್ ನ್ಯೂ ಇಯರ್ ಪಾರ್ಟಿ ಬಿಕಾಸ್ I had come back from Suratkal, KRSC Suratkal, where I started did my mining engineering. As Suratkal bit, nanu manige bandide, yakandre namappa rokka kottirilla, college ge hostel fee kattak. Namappa don philosophy itto, earn and learn ante. Avu namappa rokka bandidella jamin tholodakke, site tholodakke use martidda, avanu kudikirilla, avanu tinkirilla, avanu innu enenu martirilla, namagu rokka kottirilla. ಅರ್ನ್ ಅಂಡ್ ಲರ್ನ್ ಅಂತಿದ್ದವ ಪಾಪ ಮನ್ ಮೇಲೆ ತೀರ್ಕೊಂಡ್ರು ನಾನು ನಿಮ್ಗೆ ಹೇಳ್ತೀನಿ ಸ್ವಾಮಿಸಂ ನನಗೆ ಬಹಳ ದುಃಖ ಆಗಿತ್ತು ಏನಪ್ಪ ನಾನು ಇಷ್ಟು ಚಲೋ ಓದೇನಿ ಅಂತ ಮಂದಿ ಹೇಳ್ತಾರ ಶಾಣೆ ಓದೇನಿ ಅಂತ ಹೇಳ್ತಾರೆ ನನಗೆ ಓದಕ್ ಆಗೋದಿಲ್ಲ ಅಂತ ಹಾಸ್ಟೆಲ್ಗಳ ನಂದು ನೋಟಿಸ್ ಬೋರ್ಡ್ನಾಗೆ ನಾನು ಹೆಸರು ಹಾಕಿದ್ರು ನೀನು ರೊಕ್ಕ ಕೊಡ್ಲಿಲ್ಲ ಅಂತ ನಿನ್ನ ಹಾಸ್ಟೆಲ್ನಿಂದ ತೆಗೆದು ಹೋಗ್ತೀವಿ ಮತ್ತ ಅಂತೇಳಿ ಆ ಟೈಮ್ ಒಳಗೆ ನಾನು ಮನೆಗೆ ವಾಪಸ್ ಬಂದ್ಬಿಟ್ಟೆ ನಾವು ರೊಕ್ಕ ಕೊಟ್ಟು ಕೇಳಿದೆ ಕೊಡ್ಲಿಲ್ಲ ದುಃಖದಿಂದ ಇದ್ದೆ ಗದ್ದೆಯೊಳಗೆ ಕೆಲಸ ಮಾಡ್ಕೊಂತ ನಾನು ಎಮ್ಮಿ ಕಾಯ್ಕೊಂತ ಇದ್ದೆ ಆ ಟೈಮ್ನೊಳಗೆ ಒಂದ್ ದಿವಸ ರಾತ್ರಿಯಿಂದ ನನ್ನ ಮನಸ್ಸಿನೊಳಗೆ ಜ್ಞಾನೋದಯದ ಈ ಮೂರು ಮಾತುಗಳು ಬಂದವು ಮೊದಲನೇ ಮಾತು ನಾನು ಸೂರತ್ಕಲ್ಲದ ಪದನ ಉಪಯೋಗಿಸಂಗಿಲ್ಲ ಯಾಕಂದ್ರೆ ಅದು ಸ್ವಲ್ಪ ಸ್ಲ್ಯಾಂಗ್ ಐತಿ ಐ ವಿಲ್ ಯೂಸ್ ಸಮ್ ಗುಡ್ ವರ್ಡ್ ಅದನ್ನ ಇಂಗ್ಲಿಷ್ನೊಳಗೆ ಹೇಳ್ತೀನಿ ಫಾರ್ಗೆಟ್ ಎವ್ರಿಥಿಂಗ್ ದಟ್ ಹ್ಯಾಸ್ ಹ್ಯಾಪನ್ ಫಾರ್ಗೆಟ್ ದಟ್ ಥಿಂಗ್ ಫಾರ್ಗೆಟ್ ಎವ್ರಿಥಿಂಗ್ ದಟ್ ಹ್ಯಾಸ್ ಹ್ಯಾಪನ್ ದಿಸ್ ಇಸ್ ದ ಫಸ್ಟ್ ಫಿಲಾಸಫಿ ಎರಡನೇದು ಜುಗಾಡ್ ಇಸ್ ದ ಬೆಸ್ಟ್ ಪಾಲಿಸಿ ಏನೋ ಜುಗಾಡ್ ಇಸ್ ದ ಬೆಸ್ಟ್ ಪಾಲಿಸಿ ಮೂರನೇದು ಡಿಚ್ ದಟ್ ಥಿಂಗ್ ವಿಚ್ ಯು ಡೋಂಟ್ ಲೈಕ್ ಇದು ಮೂರನೇ ಫಿಲಾಸಫಿ ನಾನು ನಿಮ್ಗೆ ಹೇಳ್ತೀನಿ ನನ್ನ ಜೀವಮಾನದೊಳಗೆ ನನ್ನ ಗೈಡಿಂಗ್ ಪ್ರಿನ್ಸಿಪಲ್ ನನ್ನ ಅಗ್ಗದಿ ನನ್ನ ಗೈಡಿಂಗ್ ಪ್ರಿನ್ಸಿಪಲ್ಸ್ ಇನ್ ಮೈ ಲೈಫ್ ಅಂದ್ರೆ ಇವು ಮೂರೇ ವಿಷಯಗಳು ನನಗೆ ಆಕ್ಚುಲಿ ಹೇಳ್ತೀನಿ ನಾನು ಯಾರನ್ನ ಮಾತಾಡ್ಸೀನಿ ಯಾರನ್ನ ಭೇಟಿಯಾಗೇನಿ ನಾನು ಎಷ್ಟೋ ವಿಷಯಗಳನ್ನ ನಾನು ಮರ್ತು ಬಿಡ್ತೀನಿ ಆದ್ರೆ ನಾ ಏನು ಓದೇನಿ ಏನು ನಾಲೆಡ್ಜ್ ಏನು ಯಾರ್ಯಾರಿಂದ ಪಡೆದೇನಿ ಅದು ನನಗೆ ನೆನಪಾಗಿ ನೀ ಯಾವಾಗಾರ ಕೇಳ್ರಿ ಯಾವ ಚಾಪ್ಟರ್ನಾಗ ಓದಿದ್ರಿ ಯಾವ ಪೇಜ್ನಾಗ ಓದಿದ್ರಿ ಬೇಕಾದ್ರೆ ನೆನಪಿರ್ತದ ಆದ್ರೆ ನೀವು ಬಸ್ನಾಗ ಹೋಗಾಗ ಮುಂದೆ ಆಕೆ ಬಗ್ಗೆ ಸಿಕ್ಕಿದ್ದಲ್ಲ ಹಾಕಿ ನಿಮ್ಗೆ ನೆನಪಿನ ಅದಳ ಅದ್ರೆ ನನ್ ಹಾಕಿನಾರಿ ನಾನ್ ರೀ ನಾನು ಆ ಕಾಲೇಜಿನೊಳಗೆ ಇದು ರೀ ಹೌದಾ ಇರ್ಬೋದ್ರಿ ನನಗೆ ಗೊತ್ತಿಲ್ಲ ಹಂಗೆ ಸೊ ನನಗೆ ಸ್ಟ್ರೈಕಿಂಗ್ ಆಗೋದಿಲ್ಲ ಆಮೇಲೆ ಎಷ್ಟೋ ಕಹಿ ಘಟನೆಗಳು ಎಷ್ಟೋ ಸಿಹಿ ಘಟನೆಗಳು ಎಲ್ಲ ಮರ್ತು ಬಿಟ್ಟಿವೆ ಸೊ ದಟ್ ಈಸ್ ದ ಫಸ್ಟ್ ಪ್ರಿನ್ಸಿಪಲ್ ಫಾರ್ಗೆಟ್ ಸೆಕೆಂಡ್ ಜುಗಾಡ್ ಇಸ್ ದ ಬೆಸ್ಟ್ ಪಾಲಿಸಿ ಯು ವಾಂಟ್ ದಿಸ್ ಯು ಗೆಟ್ ಇಟ್ ನಿನಗೆ ಬೇಕಿದು ಇದು ಹೆಂಗಾರ ಆಗ್ಲಿ ಎಲ್ಲರ ಇರಲಿ ಯಾವ ಊರಾಗ ಇರಲಿ ಯಾರ ಅಂತ್ಯಕರ ಇರಲಿ ಪಡ್ಕೋ ಅದನ್ನು ನನಗೆ ಈ ಊರಿಗೆ ಬರಬೇಕಾಗಿತ್ತು ನಿಮ್ ಕೂಡ ಮಾತಾಡಬೇಕಾಗಿತ್ತು ನಿಮ್ಮಿಂದ ಅನುಭವವನ್ನು ಪಡಿಬೇಕಾಗಿತ್ತು ನಾಲೆಜ್ ಪಡಿಬೇಕಾಗಿತ್ತು ನಾ ಬಂದೀನಿ ಸೊ ನಿನ್ನೆ
ಊರಾಗ ನಮ್ಮ ಅಗ್ರಿ ಬೇಕಾದವ್ರ ಅಜ್ಜಿ ತಿರೋಗಿದ್ಲು ಆ ಊರಿಗೆ ಹೋಗಿ ಬಂದೆ ನಾನು ಬರೇ 400 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗಿತ್ತವ ನಿಮ್ಮ ಊರಿಗೆ ಬರೋದಕ್ಕೆ 800 ಕಿಲೋಮೀಟರ್ ಟ್ರಾವೆಲ್ ಬಟ್ ಐ ಟ್ರಾವೆಲ್ಡ್ ಐ ಹ್ಯಾವ್ ಕಮ್ ಸೆಕೆಂಡ್ ಫಿಲಾಸಫಿ ಥರ್ಡ್ ಫಿಲಾಸಫಿ ಟೀಚ್ ದಟ್ ಥಿಂಗ್ ವಿಚ್ ಯು ಡೋಂಟ್ ಲೈಕ್ ನನಗದು ಇಷ್ಟ ಆಗಲಿಲ್ಲ ಅಂತಂದ್ರೆ ಅವ ಯಾವನರ ಹೇಳಲಿ ಯಾರರ ಹೇಳಲಿ ಇದನ್ನ ತಗೋಪ ಇಟ್ಕೋಪ ಇದನ್ನ ಜೋಪಾನ್ ಮಾಡಪ್ಪ ನಿನ್ನ ಅಂತೇಳಿ ಇಟ್ಕೋಪ ಅಂತಂದ್ರೆ ನೋ ಥ್ರೋ ಇಟ್ ನಾವು ಬಹಳಷ್ಟು ಮಂದಿ ಈ ಕೊನೆಯ ಪ್ರಿನ್ಸಿಪಲ್ ಮೊದಲನೆಯ ಪ್ರಿನ್ಸಿಪಲ್ಗೆ ಬಹಳ ಹತ್ರದ ನಿಮಗೆ ಏನು ಬೇಡ ಅದ ಅದನ್ನ ನೆನಪಿನಾಗ ಇಟ್ಕೊಂಡಿರಿ ನಿಮಗೆ ಏನು ಬ್ಯಾಡ್ ಆಗ್ಯದ ಅದನ್ನ ನಿಮ್ಮ ಮನಿ ತುಂಬ ಇಟ್ಕೊಂಡಿರಿ ನಿಮ್ಗೆ ಏನು ಬ್ಯಾಡ್ ಆಗ್ಯದ ಅದನ್ನ ಹೆಗಲ್ ಮೇಲೆ ಇಟ್ಕೊಂಡು ಹೋಗೋಣ ಅದರ ಸಲುವಾಗಿ ಇವತ್ತು ರಿಸರ್ಚ್ಗಳು ಚಲೋ ಆಗ್ಲಿಕ್ಕತ್ತಿಲ್ಲ ಅದರ ಸಲುವಾಗಿ ನಮ್ಮಲ್ಲಿ ಯಾವುದೇ ಕೆಲಸ ಚಲೋ ಆಗ್ಲಿಕ್ಕತ್ತಿಲ್ಲ ನಾವು ಕೆಲಸನ ಅಗ್ದಿ ಚಲೋ ಮಾಡಬೇಕು ಅಂತಂದ್ರೆ ನಮಗ ಇಷ್ಟ ಆಯ್ತು ಮಾಡಬೇಕು ಇಷ್ಟ ಆಗ್ಲಿಲ್ಲ ಮಾಡಂಗಿಲ್ಲ ಆಮೇಲೆ ಬಹಳಷ್ಟು ಮಂದಿ ಇಷ್ಟ ಆಗದೇನೆ ಇರುವಂತ ಕೆಲಸವನ್ನ ಮಾಡೋದಕ್ಕೆ ಯಾಕೆ ಒಪ್ಪುತ್ತಾರೆ ಅವನಿಗೆ ಆ ರಿಸರ್ಚ್ ಮಾಡ್ಲಿಕ್ಕೆ ಲೈಕ್ ಆಗೋದಿಲ್ಲ ಆದ್ರೂ